ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಜಗತ್ತನ್ನ ಯಾವ ಭಯ ಇಷ್ಟು ದಿನ ಸಣ್ಣಗೆ ಕಾಡ್ತಾ ಇತ್ತು ಈಗ ಅದು ದಟ್ಟವಾಗ ತೊಡಗಿದೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ರಷ್ಯಾ ಮತ್ತು ನ್ಯಾಟೋ ದೇಶಗಳ ನಡುವಿನ ಯುದ್ಧವಾಗಿ ಅದು ಎಲ್ಲಿ ಮೂರನೇ ವಿಶ್ವ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟು ಆ ನಂತರ ಅದು ಅಣು ಯುದ್ಧವಾಗಿ ಬದಲಾಗಿ ಸರ್ವನಾಶಕ್ಕೆ ದಾರಿ ಮಾಡಿಕೊಡುತ್ತೋ ಅನ್ನೋ ಆತಂಕ ಒಂದು ಸಾವಿರ ದಿನಗಳ ಹಿಂದೆ ಶುರುವಾಗಿತ್ತು ಈಗ ಅಮೆರಿಕದ ಆಯುಧಗಳನ್ನ ರಷ್ಯಾ ವಿರುದ್ಧ ಯುಕ್ರೇನ್ ಬಳಸಿದ ಬೆನ್ನಲ್ಲೇ ರಷ್ಯಾ ತನ್ನ ಹೊಸ ನ್ಯೂಕ್ಲಿಯರ್ ಡಾಕ್ಟರೇನ್ ಮಾಡಿರೋದು ಈಗ ಮತ್ತೆ ಯುರೋಪಿಯನ್ ದೇಶಗಳನ್ನ ಆತಂಕಕ್ಕೆ ತಳ್ತಾ ಇದೆ ಹಾಗಾದ್ರೆ ಏನಿದು ರಷ್ಯಾದ ಹೊಸ ಅಣುನೀತಿ ಅಲ್ಲಿ ಏನಾಗ್ತಾ ಇದೆ ರಷ್ಯಾದ ಅಕ್ಕಪಕ್ಕದಲ್ಲಿನ ನ್ಯಾಟೋ ದೇಶಗಳು ಯುದ್ಧ ಸನ್ನದ್ಧ ಸ್ಥಿತಿಗೆ ಹೋಗ್ತಾ ಇರೋದು ಯಾಕೆ ತಮ್ಮ ಜನಕ್ಕೆ ಅವರು ಕೊಡ್ತಾ ಇರೋ ಎಚ್ಚರಿಕೆಗಳು ಮಾಡಿಕೊಳ್ಳುತ್ತಾ ಇರೋ ಸಿದ್ಧತೆಗಳು ಹೇಗಿವೆ ಬನ್ನಿ ನೋಡೋಣ ನಿನ್ನೆ ಮಂಗಳವಾರಕ್ಕೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಒಂದು ಸಾವಿರ ದಿನಗಳನ್ನು ಪೂರೈಸಿದೆ ಈ ಸಂದರ್ಭದಲ್ಲಿ ರಷ್ಯಾದ ವಿರುದ್ಧ ಯುಕ್ರೇನ್ ಅಮೆರಿಕ ಕೊಟ್ಟಿದ್ದ ಎ ಟಿ ಎ ಸಿ ಎಂ ಎಸ್ ಗಳನ್ನ ಪ್ರಯೋಗಿಸಿರುವುದು ಈಗ ರಷ್ಯಾ ಕೆರಳು ಹಾಗೆ ಮತ್ತು ಅಕ್ಕಪಕ್ಕದ ದೇಶಗಳು ಆತಂಕಕ್ಕೀಡಾಗು ಹಾಗು ಮಾಡ್ತಾ ಇದೆ ಇಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಶುರುವಾದಾಗಲೇ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಯುಕ್ರೇನಿಗೆ ಸಾಕಷ್ಟು ಆಯುಧಗಳನ್ನು ಸರಬರಾಜು ಮಾಡ್ತಾ ಇದ್ವು ಆದರೆ ಆ ಆಯುಧಗಳನ್ನು ಯುಕ್ರೇನ್ ತನ್ನ ರಕ್ಷಣೆಗೆ ತನ್ನ ಭೂಪ್ರದೇಶವನ್ನು ಆಕ್ರಮಣದಿಂದ ಕಾಪಾಡಿಕೊಳ್ಳೋದಕ್ಕೆ ಡಿಫೆನ್ಸಿವ್ ಆಗಿ ಬಳಸಬೇಕಿತ್ತೇ ಹೊರತು ರಷ್ಯಾದ ನೆಲದ ಮೇಲೆ ಅವುಗಳ ಬಳಕೆಯನ್ನು ನಿರ್ಬಂಧಿಸಲಾಗಿತ್ತು ರಷ್ಯಾ ಕೂಡ ಯಾವುದೇ ನ್ಯಾಟೋ ಆಯುಧ ತನ್ನ ನೆಲದ ಮೇಲೆ ಬಿದ್ದರೆ ಅದನ್ನು ನ್ಯಾಟೋ ರಷ್ಯಾದ ಮೇಲೆ ಮಾಡ್ತಾ ಇರೋ ದಾಳಿ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿತ್ತು ಅದರ ಅರ್ಥ ಅಮೆರಿಕ ಅಥವಾ ನ್ಯಾಟೋ ದೇಶಗಳ ಯಾವುದೇ ಆಯುಧ ರಷ್ಯಾದ ಮೇಲೆ ಬಿದ್ದರೆ ಅದು ರಷ್ಯಾ ಹಾಗೂ ನ್ಯಾಟೊ ನಡುವಿನ ಯುದ್ಧವಾಗಿ ಬದಲಾಗೋದಿತ್ತು ಹೀಗಾಗಿ ಅಮೆರಿಕ ಹಾಗೂ ನ್ಯಾಟೊ ತಮ್ಮ ಆಯುಧಗಳನ್ನ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆ ಬಳಸೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಮೆರಿಕಾದ ಅಧ್ಯಕ್ಷ ಜೋ ಬಿಡೆನ್ ಮನೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಡೆಮಾಕ್ರೆಟಿಕ್ ಈ ಬಾರಿ ಗೆದ್ದಿಲ್ಲ ಈ ಬಾರಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಗೆ ಪೊಟ್ಟ ಕಟ್ಟಿದೆ ಆದರೆ ಅವರು ಇನ್ನು ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ಎರಡು ತಿಂಗಳ ಕಾಲಾವಕಾಶ ಇದೆ ಈ ನಡುವೆ ಬಿಡನ್ ಒಂದು ಗೇಮ್ ಅನ್ನು ಆಡಿದ್ದಾರೆ ಯುಕ್ರೇನ್ ಗೆ ಅಮೆರಿಕ ಕೊಟ್ಟಿದ್ದ ಎ ಟಿ ಎ ಸಿ ಎಂ ಎಸ್ ಗಳನ್ನ ರಷ್ಯಾ ವಿರುದ್ಧ ಬಳಸೋದಕ್ಕೆ ಅನುಮತಿಯನ್ನು ಕೊಟ್ಟು ಬಿಟ್ಟಿದ್ದಾರೆ ಈ ಈ ಟಿ ಎ ಸಿ ಎಂ ಎಸ್ ಅಂದರೆ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಬಗ್ಗೆ ನಿಮಗೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಇನ್ನು ಇಷ್ಟು ದಿನ ಯುಕ್ರೇನ್ ರಷ್ಯಾದ ವಿರುದ್ಧ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಬಳಸೋದಕ್ಕೆ ಅನುಮತಿ ಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಅದಕ್ಕೆ ಸ್ಪಂದಿಸದ ಬಿಡನ್ ಆಡಳಿತ ಈಗ ಯಾಕೆ ಅನುಮತಿಯನ್ನು ಕೊಟ್ಟಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಇನ್ನೇನೇ ಸಮಸ್ಯೆ ಆದರೂ ಅದನ್ನು ಮುಂಬರುವ ಅಧ್ಯಕ್ಷ ನೋಡ್ಕೋಬೇಕು ಹೀಗಾಗಿ ಬಿಡನ್ ಸಾಧ್ಯವಾದಷ್ಟು ಆಟ ಕೆಡಿಸಿ ಹೋಗ್ತಾ ಇದ್ದಾರೆ ಇನ್ನು ಯುಕ್ರೇನಿಗೆ ಕೂಡ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಟ್ರಂಪ್ ಅಧಿಕಾರ ಕೈಗೆತ್ತಿಕೊಂಡು ಯುದ್ಧ ನಿಲ್ಲಿಸೋ ಭರದಲ್ಲಿ ಈಗ ಯುಕ್ರೇನ್ ಎಷ್ಟು ಭೂಭಾಗವನ್ನು ಕಳ್ಕೊಂಡಿದೆ ಅದನ್ನು ರಷ್ಯಾಗೆ ಬಿಟ್ಟುಕೊಟ್ಟು ಸಂಧಾನವನ್ನು ಮಾಡ್ಕೋಬೇಕು ಅಂತ

ಯುಕ್ರೇನಿಗರ ಕಣ್ಣಲ್ಲಿ ಶಾಶ್ವತ ವಿಲನ್ ಆಗಿ ಹೋಗ್ತಾರೆ ಅವರು ಹೀರೋ ಆಗಿ ಕೂತಿದ್ದಾರೆ ಅಂತಲ್ಲ ಆದರೂ ಯುದ್ಧ ನಡೀತಿರೋದ್ರಿಂದ ಆತನ ಅವಿವೇಕಗಳ ನಡುವೆ ಕೂಡ ಜೆಲೆನ್ಸ್ಕಿಯನ್ನ ಬೆಂಬಲಿಸುವ ಜನ ಅಲ್ಲಿ ಇದ್ದಾರೆ ಆದರೆ ನೆಲ ಬಿಟ್ಟುಕೊಟ್ಟು ಸಂಧಾನಕ್ಕೆ ಸಹಿ ಹಾಕಿದರೆ ಯುಕ್ರೇನ್ ತನ್ನ ಒಂದಷ್ಟು ಬಹುಭಾಗವನ್ನು ಕಳ್ಕೊಳ್ಳುತ್ತೆ ಜೆಲೆನ್ಸ್ಕಿ ಯುಕ್ರೇನ್ ನಲ್ಲಿ ಶಾಶ್ವತವಾಗಿ ತಮ್ಮ ಅಸ್ತಿತ್ವವನ್ನು ಕಳ್ಕೋತಾರೆ ಆನಂತರ ಆತ ಇನ್ಯಾವತ್ತೂ ಯಾವತ್ತೂ ಅಲ್ಲಿ ಆರಿಸಿ ಬರೋದಕ್ಕೂ ಸಾಧ್ಯ ಆಗೋದಿಲ್ಲ ಹೀಗಾಗಿ ಜೆಲೆನ್ಸ್ಕಿಗೆ ಟ್ರಂಪ್ ಸೂತ್ರ ಬೇಕಾಗಿಲ್ಲ ಯುದ್ಧ ಮುಗಿಯೋದೂ ಬೇಕಿಲ್ಲ ಅಷ್ಟೇ ಅಲ್ಲ ಇದು ಬರೀ ಯುಕ್ರೇನ್ ರಷ್ಯಾ ಅಂತಲ್ಲದೆ ನ್ಯಾಟೋ ರಷ್ಯಾ ಅಂತ ಆದರೆ ಮಾತ್ರ ರಷ್ಯಾನ ಮಣಸೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಝೆಲೆನ್ಸ್ಕಿ ಭಾವಿಸ್ತಾ ಇದ್ದಾರೆ ಹೀಗಾಗಿ ಆತನಿಗೆ ಇದನ್ನು ನ್ಯಾಟೋದ ಅಂಗಳಕ್ಕೆ ಏನಾದರೂ ಮಾಡಿ ತಗೊಂಡು ಹೋಗಬೇಕು ಅದರ ಭಾಗವಾಗಿಯೇ ಅಮೆರಿಕಾದ ಅನುಮತಿ ಸಿಕ್ಕ ಕೂಡಲೇ ಝೆಲೆನ್ಸ್ಕಿ ಒಂದೇ ಒಂದು ಕ್ಷಣ ಕೂಡ ವ್ಯರ್ಥ ಮಾಡಿಲ್ಲ ಮಂಗಳವಾರ ಬೆಳಗಿನ ಜಾವ ರಷ್ಯಾದ ಬ್ರಾನ್ಸ್ಕ್ ಪ್ರಾಂತದಲ್ಲಿನ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಒಂದರ ಹಿಂದೊಂದರಂತೆ ಆರು ಅಮೆರಿಕನ್ನು ಮಿಸೈಲ್ಗಳನ್ನು ಯುಕ್ರೇನ್ ಫೈರ್ ಮಾಡಿದೆ ಈ ಪೈಕಿ ಐದು ಮಿಸೈಲ್ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹೊಡೆದು ಕೆಡವಿದರೆ ಇನ್ನೊಂದು ಮಿಸೈಲ್ ಭಾಗಶಃ ಹಾನಿಯಾಗಿದೆ ಮತ್ತು ಅದರ ಅವಶೇಷಗಳು ಸೇನಾ ನೆಲೆಯ ಸಮೀಪ ಬಿದ್ದಿವೆ ಅದರಿಂದ ಯಾವ ಪ್ರಾಣ ಹಾನಿಯೂ ಸಂಭವಿಸಿಲ್ಲ ಅಂತ ರಷ್ಯಾ ಹೇಳಿದೆ ಇನ್ನು ಹೀಗೆ ಯುಕ್ರೇನ್ ಅಮೆರಿಕದ ಮಿಸೈಲ್ಗಳಿಂದ ರಷ್ಯಾದ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುತಿನ್ ತಮ್ಮ ನ್ಯೂಕ್ಲಿಯರ್ ಪಾಲಿಸಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಘೋಷಿಸಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಅಣ್ವಸ್ತ್ರ ರಹಿತ ದೇಶ ಕೂಡ ಅಣುಶಕ್ತ ದೇಶದ ಜೊತೆ ಕೂಡಿ ರಷ್ಯಾದ ಮೇಲೆ ದಾಳಿ ಮಾಡಿದರೆ ಅಥವಾ ರಷ್ಯಾದ ವಿರುದ್ಧ ಅಣುಶಕ್ತ ದೇಶಗಳಿಗೆ ಯಾವುದೇ ಅಣುರಹಿತ ದೇಶ ಬೆಂಬಲವನ್ನು ಕೊಟ್ಟರೂ ಕೂಡ ನಾವು ಆ ದೇಶಗಳ ಮೇಲೂ ಅಣ್ವಸ್ತ್ರಗಳ ದಾಳಿಯನ್ನು ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಂತ ರಷ್ಯಾ ಹೇಳ್ತಾ ಇದೆ ಇದು ಈಗ ನ್ಯಾಟೋದ ಸಾಕಷ್ಟು ದೇಶಗಳನ್ನು ಆತಂಕಕ್ಕೆ ತಳ್ಳುತ್ತಾ ಇರೋ ವಿಷಯ ರಷ್ಯಾದ ಬಳಿ ಅಣು ಆಯುಧಗಳಿಗೆ ಯಾವ ಕೊರತೆಯೂ ಇಲ್ಲ ಹಾಗೆ ರಷ್ಯಾದ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಶಕ್ತಿ ಕೂಡ ಚಿಕ್ಕದಲ್ಲ ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಅಣು ಸಿಡಿ ಹೊಂದಿರುವ ಎರಡು ದೇಶಗಳು ಅಂದ್ರೆ ರಷ್ಯಾ ಹಾಗೂ ಅಮೆರಿಕ ಇಡೀ ಜಗತ್ತಲ್ಲಿ ಎಷ್ಟು ಅಣು ಸಿಡಿ ತಲೆಗಳಿವೆಯೋ ಅದರ ಎರಡು ಪಟ್ಟು ಈ ಎರಡು ದೇಶಗಳ ಬಳಿಯೇ ಇವೆ ರಷ್ಯಾ ಸುಮಾರು ಐದು ಸಾವಿರದ ಐದು ನೂರು ಸಿಡಿ ತಲೆಗಳನ್ನ ಹೊಂದಿದೆ ಆ ಪೈಕಿ ಸನ್ನದ್ಧ ಸ್ಥಿತಿಯಲ್ಲಿ ಒಂದು ಸಾವಿರದ ಏಳು ನೂರು ಸಿಡಿ ಅಂದ್ರೆ ಸಾವಿರದ ಏಳು ನೂರು ಸಿಡಿ ತಲೆಗಳನ್ನ ರಷ್ಯಾ ತನ್ನ ಬ್ಯಾಲಿಸ್ಟಿಕ್ ಹಾಗೂ ಕ್ರೂಸ್ ಮಿಸೈಲ್ಗಳಿಗೆ ಅಳವಡಿಸಿ ಜಲ ನೆಲ ಹಾಗೂ ವಾಯುದಾಳಿಗಳಿಗೆ ಸಿದ್ಧ ಮಾಡಿ ಇಟ್ಟುಕೊಂಡಿದೆ ಅಂತ ಸಿಪ್ರಿಯಾ ವರದಿ ಹೇಳುತ್ತೆ ಇನ್ನು ರಷ್ಯಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಶಕ್ತಿ ಕೂಡ ತುಂಬಾ ದೊಡ್ಡದು ರಷ್ಯಾದ ಮಿಸೈಲುಗಳು ಪೂರ್ವದಲ್ಲಿ ಸಂಪೂರ್ಣವಾಗಿ ಚೀನಾನ ಹಾಗೆ ಪಶ್ಚಿಮದಲ್ಲಿ ಅಮೆರಿಕ ಹಾಗೂ ಯುರೋಪ್ನ ದಕ್ಷಿಣದಲ್ಲಿ ಆಫ್ರಿಕಾ ಆಸ್ಟ್ರೇಲಿಯಾ ಕೂಡ ಟಾರ್ಗೆಟ್ ಮಾಡಿಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿವೆ ಅಂದರೆ ರಷ್ಯಾದ ಮಿಸೈಲುಗಳು ಟಾರ್ಗೆಟ್ ಮಾಡಲಾಗದ ಜಾಗ ಬಹುಶಃ ಜಗತ್ತಲ್ಲಿ ಯಾವುದೂ ಇಲ್ಲ ಅಷ್ಟು ಶಕ್ತಿಶಾಲಿ ರಾಕೆಟ್ ಫೋರ್ಸ್ ಅನ್ನ ಇಟ್ಟುಕೊಂಡಿರೋ ರಷ್ಯಾ ಅಣ್ವಸ್ತ್ರಗಳನ್ನು ಬಳಸಬೇಕು ಅಂದ್ಕೊಂಡ್ರೆ ಬರೀ ಇಪ್ಪತ್ತು ನಿಮಿಷಗಳಲ್ಲಿ ಅಮೆರಿಕಾದ ಮೇಲೆ ಅಣುದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಹೀಗಾಗಿನೇ ಈಗ ನ್ಯಾಟೋ ದೇಶಗಳು ರಷ್ಯಾಗೆ ಹೆದರುತ್ತಾ ಇವೆ ಇನ್ನು ಹೊಸ ಅಣ್ವಸ್ತ್ರ ನೀತಿಯ ಬಗ್ಗೆ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರೋ ಪಶ್ಚಿಮಕ್ಕೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೊಸ ಅಣು ನೀತಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅದನ್ನು ಪಶ್ಚಿಮದ ದೇಶಗಳು ಸರಿಯಾಗಮ್ಮೆ ಓದ್ಕೊಳ್ಳಿ ಯು ಎನ್ ಚಾರ್ಟರ್ ತರ ಅದನ್ನು ನಿಮಗೆ ಬೇಕೋ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಓದ್ಕೊಳ್ಳೋದಿಕ್ಕೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಹೋಗಬೇಡಿ ಸರಿಯಾಗಿ ಓದ್ಕೊಳ್ಳಿ ನಮ್ಮನ್ನು ಇನ್ನು ಮುಂದೆ ಕೆಣಕೋ ಪ್ರಯತ್ನವನ್ನು ಮಾಡಬೇಡಿ ಅಂತ ಎಚ್ಚರಿಸಿದ್ದಾರೆ ಅಣು ಯುದ್ಧ ಆಗಬಾರದು ಅಂತ ರಷ್ಯಾ ಬಯಸ್ತಾ ಇದೆ ಈ ಹಿಂದೆ ಕೂಡ ಇನ್ನು ಮುಂದೆ ಯಾವತ್ತೂ ಜನ ಜಗತ್ತು ಅಣು ಯುದ್ಧಕ್ಕೆ ಮುಂದಾಗಬಾರದು ಅದರಿಂದ ಯಾರು ಗೆಲ್ಲೋದು ಇಲ್ಲ ಅಣ್ವಸ್ತ್ರಗಳ ಬಳಕೆಯ ಸಂದರ್ಭನೇ ಈ ಜಗತ್ತಲ್ಲಿ ಬರಬಾರದು ಅನ್ನೋ ಒಪ್ಪಂದಕ್ಕೆ ಅಮೆರಿಕಾನ ಒಪ್ಪಿಸಿದ್ದವರೇ ನಾವು ಈಗ ನಮ್ಮಿಂದ ಅಣು ಯುದ್ಧ ಮಾಡಿಸೋದಕ್ಕೆ ಹೋಗಬೇಡಿ ಅಂತ ರಷ್ಯಾ ಹೇಳಿದೆ ಇನ್ನು ರಷ್ಯಾದ ಈ ಅಣ್ವಸ್ತ್ರಗಳ ಬೆದರಿಕೆಯ ಬಗ್ಗೆ ಯುರೋಪ್ ಕಿಡಿಕಾರ್ತಾ ಇದೆ ಇದು ಬೇಜವಾಬ್ದಾರಿಯ ಹೇಳಿಕೆ ಅಂತ ಯುರೋಪಿಯನ್ ನಾಯಕರು ಮಾತಾಡ್ತಾ ಇದ್ದಾರೆ ಆದರೆ ಈಗ ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗ್ತಾ ಇರುವುದು ಮಾತ್ರ ರಷ್ಯಾದ ಜೊತೆ ಗಡಿಯನ್ನು ಹಂಚಿಕೊಂಡಿರುವ ನ್ಯಾಟೋ ದೇಶಗಳು ಈಗಾಗಲೇ ನಾರ್ವೆ ಸ್ವೀಡನ್ ಫಿನ್ಲ್ಯಾಂಡ್ ಪೋಲ್ಯಾಂಡ್ ಡೆನ್ಮಾರ್ಕ್ ಮುಂತಾದ ದೇಶಗಳು ತಮ್ಮ ಜನಕ್ಕೆ ಯುದ್ಧ ಸನ್ನದ್ಧರಾಗೋದಿಕ್ಕೆ ತಿಳಿಸಿವೆ ಆಹಾರ ಔಷಧಗಳಂತಹ ತುರ್ತು ಅಗತ್ಯಗಳೇನಿವೆ ಅದನ್ನು ಸ್ಟಾಕ್ ಮಾಡಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇವೆ ಡೆನ್ಮಾರ್ಕ್ ತನ್ನ ಜನಕ್ಕೆ ಒಂದು ವಾರಕ್ಕೆ ಬೇಕಾಗುವಷ್ಟು ಆಹಾರ ನೀರು ಔಷಧಗಳನ್ನ ಸಂಗ್ರಹ ಮಾಡಿಟ್ಟುಕೊಳ್ಳಿ ಅಂತ ಇಮೇಲ್ ಮೂಲಕ ತಿಳಿಸಿದೆ ಸ್ವೀಡನ್ ಹಾಗೂ ನಾರ್ವೆಗಳು ಪಾಂಪ್ಲೆಟ್ಗಳನ್ನು ಹಂಚಿವೆ ಅಲ್ಲಿ ಕೂಡ ಒಂದು ವಾರಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಜನಕ್ಕೆ ತಿಳಿಸಲಾಗಿದೆ ಫಿನ್ಲ್ಯಾಂಡ್ ಕೂಡ ಆನ್ಲೈನ್ ಮೂಲಕ ತನ್ನ ಜನಕ್ಕೆ ಯಾವುದೇ ಪರಿಸ್ಥಿತಿಗೂ ಸಿದ್ಧರಾಗಿ ಅಂತ ತಿಳಿಸಿದೆ ಉಳಿದ ನ್ಯಾಟೋ ದೇಶಗಳು ಒಂಥರ ಆತಂಕಕ್ಕೆ ಚಡಪಡಿಕೆಗೆ ಒಳಗಾಗ್ತಾ ಇವೆ ಇನ್ನು ಇಲ್ಲಿ ಸ್ವೀಡನ್ ಪೋಲ್ಯಾಂಡ್ ಡೆನ್ಮಾರ್ಕ್ಗಳು ಹೆಚ್ಚು ಆತಂಕಕ್ಕೀಡಾಗೋದಿಕ್ಕೊಂದು ಕಾರಣ ಇದೆ ಈ ದೇಶಗಳು ರಷ್ಯಾ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ರಷ್ಯಾಗೆ ಅತ್ಯಂತ ಹತ್ತಿರದಲ್ಲಿವೆ ಹಾಗೆ ಈ ಸ್ವೀಡನ್ ಮೊನ್ನೆ ಮೊನ್ನೆ ಅಂದರೆ ಕಳೆದ ವರ್ಷದ ಮಾರ್ಚ್ ತಿಂಗಳಲ್ಲಿ ನ್ಯಾಟೋದ ಸದಸ್ಯತ್ವವನ್ನು ಪಡ್ಕೊಂಡಿದೆ ಅಂದರೆ ಯುಕ್ರೇನ್ ರಷ್ಯಾ ಯುದ್ಧ ಆರಂಭ ಆದ ನಂತರ ಸ್ವೀಡನ್ಗೆ ನ್ಯಾಟೋ ಸದಸ್ಯತ್ವ ಸಿಕ್ಕಿದೆ ಫಿನ್ಲ್ಯಾಂಡ್ ಕೂಡ ಕಳೆದ ವರ್ಷವಷ್ಟೇ ನ್ಯಾಟೋ ಕೂಟವನ್ನು ಸೇರಿದೆ ಇನ್ನು ಪೋಲೆಂಡ್ ಬೆಲಾರೂಸ್ ಜೊತೆಗೆ ಯಾವಾಗಲೂ ಕಿರಿಕ್ ಮಾಡಿಕೊಳ್ತಾ ಇರುತ್ತೆ ಮತ್ತು ರಷ್ಯಾದ ದಾಳಿಯ ಆತಂಕದಲ್ಲಿ ಪೋಲೆಂಡ್ ಕೂಡ ಇದೆ ಹೀಗಾಗಿ ಈ ಎಲ್ಲ ದೇಶಗಳು ಈಗ ಆತಂಕಕ್ಕೊಳಗಾಗ್ತಾ ಇವೆ ಇನ್ನು ರಷ್ಯಾ ಇಲ್ಲಿ ಸದ್ಯಕ್ಕೆ ನ್ಯಾಟೋ ದೇಶಗಳ ಮೇಲೆ ಬೀಳುವ ದುಸ್ಸಾಹಸವನ್ನು ಮಾಡಲಾರದು ಆದರೆ ಅಣ್ವಸ್ತ್ರದ ಧಮಕಿಯನ್ನು ಕೊಟ್ಟು ನ್ಯಾಟೋ ದೇಶಗಳು ಸ್ವಲ್ಪ ತಣ್ಣಗಾಗೋ ಹಾಗಂತೂ ಮಾಡುತ್ತೆ ಮತ್ತು ಯುಕ್ರೇನ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಗುತ್ತೆ ಅಲ್ಲಿ ಮುಂದಿನ ಪರಿಣಾಮಗಳು ಹೇಗಿರುತ್ತವೆ ಯುಕ್ರೇನ್ನ ಇನ್ನೂ ಯಾವೆಲ್ಲ ಪ್ರದೇಶಗಳು ರಷ್ಯಾದ ಮಿಸೈಲ್ ದಾಳಿಗೆ ತುತ್ತಾಗುತ್ತವೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ಯುರೋಪಲ್ಲಿ ಆವರಿಸ್ತಾ ಇರುವ ಅಣು ಯುದ್ಧದ ಭೀತಿಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ